ಮನುಷ್ಯ ಖುಷಿಯಾಗಿರಲು ತುಂಬ ತಪ್ಪುಗಳು ಮಾಡ್ತಾ ಇರ್ತಾನೆ ಜೀವನದಲ್ಲಿ. ಆ ತಪ್ಪುಗಳ ಮೂಲ ಕಾರಣವೇ ಅವಸರದ ನಿರ್ಧಾರಗಳು. ಈ ವಿಷಯನ ಹೇಳಲು ಪ್ರಯತ್ನಿಸಿದ್ದೇವೆ ಈ ಕಿರುಚಿತ್ರದಲ್ಲಿ. ಬಿ ಕೇರ್ಫುಲ್. ಎದೋ ಟೈಮ್ ಆಯ್ತು. ಏ ಮಗ, ಬೇಗ ಬಾರೋ, ಇಂಟರ್ವ್ಯೂಗೆ ಟೈಮ್ ಆಯ್ತು, ಬಾ ಬೇಗ. ಸರಿ, ಓಡೋಣ. ಒಂದ್ ನಿಮಿಷ. ನನ್ನ ಹೆಸರು ಸಂತೋಷ್ ಅಂತ. ನನ್ನ ಹೆಸರು ಅಜಯ್. ನಾವಿವರು ಬಂದು ಸುಮಾರು ಒಂದು ವರ್ಷ ಆಯ್ತು. ಇಷ್ಟು ದಿನ ಹಾಗೆ ನಮ್ಗೆ ಕೆಲಸ ಸಿಗ್ಲಿಲ್ಲ. ಇವತ್ತೇನು ಒಳ್ಳೇದಾಗ್ಬೋದಂತ ಯೋಚನೆ ಮಾಡ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬೇಡ ಮಗ, ಟ್ರೈ ಮಾಡೋಣ. ಇನ್ನೂ ಎಷ್ಟು ದಿನ ನಾವು ವೆಯ್ಟ್ ಮಾಡೋದು? ನಾವು ಊರು ಬಿಟ್ಟು ಬಂದು ಸುಮಾರು ಒಂದು ವರ್ಷ ಆಯಿತು, ಸರಿಯಾಗಿ ಕೆಲಸನೇ ಸಿಗಲಿಲ್ಲ. ಆಯಪ್ಪ ನೋಡಿದ್ರೆ ಅಷ್ಟೆಲ್ಲ ವೆಯ್ಟ್ ಮಾಡಿಸಿ ಯು ಆರ್ ರಿಜೆಕ್ಟೆಡ್ ಅಂತ, ಬೇಜಾರಾಗಲ್ವಾ? ಮತ್ತಿನ್ನೇನು? ಛೇ, ಟ್ರೈ ಮಾಡೋಣ ಮಗ, ಒಳ್ಳೆ ದಿನ ಬರುತ್ತೆ. ಮಗ, ಇದೇನೋ ನೋಡೋ, ಅನ್ನೋ ನಂಬರಿಂದ ಕಾಲ್ ಬರ್ತಾ ಇದೆ. ಲೌಡ್ ಸ್ಪೀಕರ್ ಹಾಕು. ಹಲೋ, ಯಾರು ಸರ್ ನೀವು? ನಾನು ಯಾರು ಅನ್ನೋದು ನಿಮ್ಗೆ ಬೇಕಾಗಿಲ್ಲ, ಆದರೆ ನಿಮ್ಗೇನು ಬೇಕು ಅಂತ ನನಗೆ ಗೊತ್ತು. ನಿಮ್ಮ ಕೆಲಸ ಇಲ್ಲ, ದುಡ್ಡಿಲ್ಲ, ನಿಮಗೆ ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ, ಆದರೆ ನೀವು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಕೆಲಸನ? ಏನು ಕೆಲಸ ಸರ್? ಕಿಡ್ನ್ಯಾಪ್. ಕಿಡ್ನ್ಯಾಪಾ? ಒಂದು ಚಿಕ್ಕ ಹುಡುಗಿನ ಕಿಡ್ನ್ಯಾಪ್ ಮಾಡಬೇಕು ನಾಳೆ ಸಂಜೆ 4 ಗಂಟೆಗೆ. ಸರ್, ಇದೆಲ್ಲ ನಮ್ಮ ಕೈಯಲ್ಲಾಗಲ್ಲ. ಈ ಕೆಲಸ ಮಾಡಿದ್ರೆ ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ನಿಮ್ಮ ಸ್ಥಿತಿ ಏನು ಅಂತ ನನಗೂ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ. ನಂಗೆ ಯಾಕೋ ಡೌಟ್ ಬರ್ತಿದೆ ಕಣೋ, ನಮ್ಮನ್ನು ಯಾರಾದರೂ ಆಟ ಆಡಿಸ್ತಾ ಇದ್ದಾರಾ? ಹೆಚ್ಚು ಕಡಿಮೆ ಆದರೆ ನಾಳೆ ಜೈಲಲ್ಲಿ ಕಮ್ಯುನಿಸ್ಟ್ ಇರಬೇಕು. ಅದು ಕರೆಕ್ಟೇ, ಆದರೆ ಏನಾದರೆ ಏನೋ 5 ಲಕ್ಷ ಬೇರೆ ಅಂತ ಇದ್ದಾನೆ, ಅದೇ ಸ್ವಲ್ಪ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತಲ್ಲ ಮಗ. ಏಯ್, ಹುಚ್ಚಿಡ್ತಿದ್ದೇನೋ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಜಾಗ ಖಾಲಿ ಮಾಡ್ಕೊಳ್ಬೇಕು. ಇವತ್ತೊಬ್ಬ ಕಿಡ್ನಾಪ್ ಅಂತ ಬರ್ತಾನೆ, ನಾಳೆ ಮರ್ಡರ್ ಅಂತ ಬರ್ತಾನೆ, ಸರಿಯಾಗಿ ಯೋಚನೆ ಮಾಡು. ಸರಿ, ಒಂದು ನಿಮಿಷ, ಊರಿಂದ ಕಾಲ್ ಬರ್ತೀನಿ. ಟೀ ತಗೊಳ್ಳೋ. ಯಾಕೆ ಹಿಂಗಿದೆಯಾ? 3 ದಿನದಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ಊಟ ಮಾಡ್ತಿಲ್ಲ, ಇವಾಗೆಲ್ಲ ಕುಡ್ಕೊಂಡು ಬೇರೆ ಬರ್ತಿದ್ಯಾ? ಏನಾಯ್ತು ನಿನಗೆ? ಲೇ ನೋಡೋ, ಇಲ್ಲಿ
ಯಾರೋ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿ ಅರೆಸ್ಟ್ ಆಗಿದ್ದಾರೆ. ಸ್ವಂತ ಅಣ್ಣನ ಮಗಳೇ ಕಿಡ್ನಾಪ್ ಮಾಡಿದಾರೋ ಎಂತ ಜನರು. ಯಾರೋ ಎಲ್ಲಿ ಆರ್ ಕೆ ಪ್ರಮುಖ ಕಮಿಷನರ್ ಇನ್ವಾಲ್ವ್ ಆಗಿದ್ದಾರೋ ಪಕ್ಕಾ ಕ್ಲೋಸ್. ಮಗ ಈ ಜಗತ್ತೇ ತುಂಬ ವಿಚಿತ್ರ ಅಲ್ಲ. ಒಬ್ಬ ನೋಡಿದ್ರೆ ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡ್ತಾನೆ, ಅದೇ ಇನ್ನೊಬ್ಬ ನೋಡಿದ್ರೆ ಅದೇ ದುಡ್ಡಿಗೋಸ್ಕರ ಕಷ್ಟಪಡ್ತಾನೆ. ಅದು ನಿಜನೇ, ಇವಾಗ ಯಾಕಾದಲ್ಲ ಅದರಲ್ಲೊಬ್ಬ ನಾನೇ. ಏನು ಹೇಳ್ತಿದ್ಯಾ ಅರ್ಥ ಆಗ್ತಿಲ್ಲ. ಆವತ್ತು ಹಲೋ ಅಪ್ಪ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿಪ್ಪ. ಮತ್ತೆ ಅಪ್ಪ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡೋದ್ರ? ಅದೇಪ್ಪ, ನಿಮ್ಮಮ್ಮಗೆ ಹಾರ್ಟಲ್ಲಿ ಹೋಲ್ ಅಂತೆ. ನಾವೇನು ಪಾಪ ಮಾಡಿದೀವಿ ಈ ರೀತಿ ಆಗ್ತಾ ಇದೆ, ನಾವು ಕೂಡ ಸರಿ ಇಲ್ಲಪ್ಪ. ದುಡಿದ ಹಣ ಎಲ್ಲ ಕುಡಿದು ಹಾಲ್ ಮಾಡಿದ್ದೆ. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ನಾನಿದ್ದೀನಿ. ನನಗೊಂದೆರಡು ದಿನ ಟೈಮ್ ಕೊಡಿ, ನನ್ನ ದುಡ್ಡನ್ನು ಅರೇಂಜ್ ಮಾಡ್ತೀನಿ. ಅಮ್ಮ ನೀವು ಹುಷಾರಾಗಿರಿಪ್ಪ, ಇರ್ತೀನಪ್ಪ. ಏನೋ ಮಾಡೋದು, ಒಂದು ಕಡೆ ನೋಡಿದ್ರೆ ಕೆಲಸ ಇಲ್ಲ, ಇನ್ನೊಂದು ಕಡೆ ನೋಡಿದ್ರೆ ಅಮ್ಮಗೆ ಆಪ್ರೇಷನ್, ಕೈಯಲ್ಲಿ ಬೇರೆ ದುಡ್ಡಿಲ್ಲ. ಹಲೋ ಸರ್, ನಾನು ಸಂತೋಷ್. ಆ ಚಿಕ್ಕ ಹುಡುಗಿನ ನಾನು ಕಿಡ್ನಾಪ್ ಮಾಡ್ತೀನಿ, ಅವ್ಳ ಡೀಟೇಲ್ಸ್ ಕಳಿಸಿ. ನಿಮ್ಮ ಅಣ್ಣ ಮಗಳಾದ್ರೆ ಏನು, ಯಾರಾದರೆ ಏನು, ನನಗೆ ದುಡ್ಡೇ ಮುಖ್ಯ. ಸರಿ. ಅವತ್ತು ನಾನು ಕುಡ್ದಿದ್ದ ನಶೆಯಲ್ಲಿ ನನ್ನ ಯೋಚನೆ ಇಲ್ಲ ಅನ್ನದ್ಮೇಲೇ ಇತ್ತು. ಹಣ ಇದ್ರೆ ಅಮ್ಮ ಆಪರೇಷನ್ಗೆ ಏನು ತೊಂದರೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಹೇಳಿದ್ರೆ ಏನೋ ಮಾಡ್ತಾ ಇದೆ. ನಾನು ಹೇಳಿದ್ದೆ ಅವ್ರಿಗೆ ನಾನು ಅರೇಂಜ್ ಮಾಡ್ತೀನಿ ಅಂತ. ಪಾಪ ಅವ್ರಿಗೆ ನಾನು ಬಿಟ್ಟರೆ ಯಾರೋ ಇರೋದು, ನಾನೇ ಇಲ್ಲ. ಬಟ್ ಈ ರೀತಿ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು ಮಗ, ನಮ್ಗಷ್ಟು ಟೈಮ್ ಇಲ್ಲ. ನಮ್ಗೆ ಇರೋದು ಎರಡೇ ಆಪ್ಷನ್, ಒಂದು ನೀನು ಹೋಗಿ ಸರೆಂಡರ್ ಆಗೋದು, ಇನ್ನೊಂದು ಊರು ಬಿಟ್ಟು ಓಡೋಗೋದು. ಆದರೆ ಒಂದು ಮಾತ್ರ ನೆನಪಿರಲಿ, ಕಾನೂನಿನ ಬಿಡಲ್ಲ ಒಂದಲ್ಲ ಒಂದು. ಪರವಾಗಿಲ್ಲ, ನಾನು ಸರೆಂಡರ್ ಆಗಕ್ಕೆ ಇಷ್ಟ ಇಲ್ಲ. ಹೌದು, ನಾನು ಮಾಡಿದ ತಪ್ಪೆ, ಬಟ್ ಅದಕ್ಕೊಂದು ಕಾರಣ ಇದೆ. ಈ ದೇಶದಲ್ಲಿ ಎಷ್ಟೊಂದು ಜನ ಶ್ರೀಮಂತರು ತಪ್ಪು ಮಾಡಿ ಅದೇ ಅಧಿಕಾರಿಗಳಿಗೆ ದುಡ್ಡನ್ನು ಚೆಲ್ಲಾಡಿ ಆರಾಮಾಗಿದ್ದಾರೆ. ಅವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯನ. ನನಗೆ ಅರೆಸ್ಟ್ ಆಗಕ್ಕೆ ಇಷ್ಟ ಇಲ್ಲ. ಯಾರು ಯಾರ ಊರ್ ಬಿಟ್ಟು ಊರ್ ಬಂದು ಕಷ್ಟಪಟ್ಟು ಕೆಲಸ ಮಾಡೋದು ಬಿಟ್ಟು ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ತೀಯ? ಸರ್ ಯಾರು ಸರ್ ನೀವು? ಯಾರ ಪೊಲೀಸ್?